ಇರಬೇಕು. ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಈ ದಿನ ನಿನ್ನೆ ಇವತ್ತು ಮೂರು ದಿವಸ ಶ್ರಾವಣ ಮಾಸದಿಂದ ಬಂದಾಗಿಂದನು ಶ್ಯಾಮಂತಿಗೆ ಹೂವು ಬಂದು 200 ರೂಪಾಯಿ 220 ರೂಪಾಯಿ ಇದೆ. ರೋಸ್ ಹೂವು ಬಂದು 100 ರಿಂದ 180 ರೂಪಾಯಿವರೆಗೂ ಇದೆ. ಚೆಂಡು ಹೂವು ಬಂದು 40-50 ಇದೆ. ಕನಕಾಂಬರ ಬಂದು 800 ರೂಪಾಯಿ ಕಿಲೋ. ಮಲ್ಲಿಗೆ ಮೊಗ್ಗು 1000 ರೂಪಾಯಿ ಕಿಲೋ ಬಂದು. ಆಮೇಲೆ ಸುಗಂಧ ಹೂವು 100 ರೂಪಾಯಿ 150 ರೂಪಾಯಿ ಒಂದು ಕಿಲೋ ಬಂದೈತೆ. ರೈತರು ಕೂಡ ಇವಾಗ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಒಳ್ಳೆ ಬೆಲೆಗಳು ಸಿಗ್ತಾ ಇದೆ, ಅದಕ್ಕೋಸ್ಕರ ಅವರು ಸಂತೋಷವಾಗಿದ್ದಾರೆ. ಹಾಗೂ ವರ್ತಕರು ಕೂಡ ಸ್ವಲ್ಪ ಮಳೆ ಬೀಳ್ತಾ ಇದೆ, ಸ್ವಲ್ಪ ವ್ಯಾಪಾರ ಕಡಿಮೆ ಇದೆ ಅಂತ ಇದ್ದಾರೆ, ಆದರೂ ಅವರು ಪರವಾಗಿಲ್ಲ ಒಳ್ಳೆ ಬೆಲೆ ಆಗ್ತಾ ಇದೆ ಅಂತ. ಮೊನ್ನೆ ಬೆಂಗಳೂರಲ್ಲೆಲ್ಲ ಸ್ವಲ್ಪ ಕೊಚ್ಕೊಂಡೋಗಿದೆ ಅಂತ ಹೇಳ್ಬಿಟ್ಟು ರೈತರು ಕರ್ಕೊಂಡೋಗಿ ಸ್ವಲ್ಪ ಕಳ್ಕೊಂಡು ಬಂದಿದ್ದಾರೆ. ಇವಾಗ ಮೂರು ದಿವಸದಿಂದ ಒಳ್ಳೆ ಬೆಲೆಗಳಂತೂ ಸಿಗ್ತಾ ಇದೆ, ಪರವಾಗಿಲ್ಲ ಸರ್ ಇರೋದ್ರಲ್ಲಿ. ಹಾಂ ಸರ್, ಮೊನ್ನೆ ಲಾಸ್ಟ್ ಮಂತಲ್ಲಿ ಆಷಾಢ ಮಾಸದಲ್ಲಿ 50-60 ರೂಪಾಯಿ ಇದ್ದಿದ್ದು ಶ್ಯಾಮಂತಿ ಹೂವು ಇವಾಗ 150-200 ರೂಪಾಯಿ ಇದೆ. ಮತ್ತು ಲಾಸ್ಟ್ ಅಂತಲ್ಲಿ ಚೆಂಡು ಹೂವು 20 ರೂಪಾಯಿ ಇದ್ದಿದ್ದು ಇವತ್ತು 50 ರೂಪಾಯಿ ಇದೆ. ರೋಸ್ ಮೊನ್ನೆ 50-60 ಇದ್ದಿದ್ದು ಇವಾಗ 150-160 ರೂಪಾಯಿ ಇದೆ. ಹಾಗೆ ಶ್ರಾವಣ ಮಾಸದ ಪ್ರಯುಕ್ತ ಒಳ್ಳೆಯ ಹೆಂಗಸರು ಕೂಡ ಒಳ್ಳೆಯ ಒಂದು ವ್ಯಾಪಾರಗಳು ಮಾಡಿಕೊಂಡು ಎಲ್ಲರೂ ಕೂಡ ಬಂದು ವ್ಯಾಪಾರ ಮಾಡಿಕೊಂಡು ಒಳ್ಳೆಯ ಸಂತೋಷವಾಗಿ ರೈತರು ಕೂಡ ಸಂತೋಷವಾಗಿ ಹೋಗ್ತಾ ಇದ್ದಾರೆ. ಒಳ್ಳೆ ಕಾಸು ಆಗ್ತಾ ಇದೆಯಪ್ಪ, ಪರವಾಗಿಲ್ಲ. ನಾವು 6 ತಿಂಗಳಿಂದ ಬೆಳೆದಿರೋ ನಮ್ಮ ಬೆಲೆಗೆ ಒಂದು ಬೆಲೆ ಬೆಂಬಲವಾದಂಥ ಒಂದು ಬೆಳೆ ಸಿಕ್ಕಿದೆ ಹಬ್ಬದ ಪ್ರಯುಕ್ತ ಅಂತ ಹೇಳ್ಬಿಟ್ಟು ಅದೆಲ್ಲರೂ ರೈತರಾಗಲಿ ವರ್ತಕರಾಗಲಿ ಎಲ್ಲರೂ ಸಂತೋಷವಾಗಿದ್ದಾರೆ ಸರ್. ಇವಾಗೆಲ್ಲ ಸರ್ ಇವಾಗ ಈ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಹೈದರಾಬಾದ್ಗೆ ಜಾಸ್ತಿ ಆಗುವ ಹೋಗ್ತೈತೆ. ಮತ್ತು ಹೈದರಾಬಾದು, ತುಮಕೂರು, ವಿಜಯವಾಡ, ರಾಜಮಂಡ್ರಿ, ಗುಂತಕಲ್ಲು, ಮತ್ತು ರಾಣಿಬೆನ್ನೂರು, ಮತ್ತು ಸಿರಾ, ಈ ಕಡೆ ಎಲ್ಲ ಲೋಕಲಲ್ಲಿ ಕಡಿಮೆ ಇರ್ತೈತೆ ಅನ್ಕೋ, ಬೇರೆ ಕಡೆ ಎಲ್ಲ ಹೋಗುತ್ತೆ. ಬೆಂಗಳೂರಲ್ಲಿ ಬೇಕಾದಷ್ಟು, ಬೆಂಗಳೂರಿಂದನೂ ದಿವಸ ಇಲ್ಲ ಒಂದು 7 ಟನ್ 10-15 ಟನ್ ಮೇಲೆ ಹೋಗುತ್ತೆ. ಹೈದರಾಬಾದ್ಗೂ ಒಂದು 10-15 ಟನ್ ಮೇಲೆ ಹೋಗುತ್ತೆ. ಎಲ್ಲ ಪರವಾಗಿಲ್ಲ, ಒಳ್ಳೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಎಲ್ಲ ಇರ್ತೈತೆ ಸರ್. ಆಷಾಢ ಮಾಸದಲ್ಲಿ ಏನೂ ರೇಟೇ ಇರಲಿಲ್ಲ. ಇವಾಗ ಶ್ರಾವಣ ಮಾಸ ಶುರುವಾದಾಗಿಂದ ಶ್ರಾವಣ ಶನಿವಾರಗಳು ಪ್ಲಸ್ ವರಮಹಾಲಕ್ಷ್ಮಿ ಹಬ್ಬ ಎರಡು ಪ್ರಯುಕ್ತ ಒಳ್ಳೆ ಬೆಲೆಗಳಂತೂ ಸಿಗ್ತಾ ಇದೆ ಸರ್, ಪರವಾಗಿಲ್ಲ. ಮಾರ್ಕೆಟ್ ತುಂಬ ಡೌನ್ ಇತ್ತು, ಇವತ್ತು ಸ್ವಲ್ಪ ಹೂವು ಕಡಿಮೆ ಇರೋದ್ರಿಂದ ರೇಟ್ಸ್ ಎಲ್ಲ ತುಂಬ ಡಿಮ್ಯಾಂಡ್ ಆಗಿದೆ. ಶ್ಯಾಮಂತಿಗೆ ಎಲ್ಲ 300-350 ರೂಪಾಯಿವರೆಗೂ ಇದೆ. ರೋಸಸ್ ಎಲ್ಲ 200 ರೂಪಾಯಿ ಇದೆ. ಚೆಂಡು ಎಲ್ಲ 50-60 ರೂಪಾಯಿ ಇದೆ. ನಿನ್ನೆ ಸ್ವಲ್ಪ ಮಳೆ ಬಂತಲ್ವ, ಅದರಿಂದ ಎಲ್ಲ ಸ್ವಲ್ಪ ಯಾವ ಪಾರ್ಸಲ್ ಹೋಗಿರಲಿಲ್ಲ, ಎಲ್ಲ ನಿನ್ನೆ ಸ್ವಲ್ಪ ಡೌನ್ ಇರೋದ್ರಿಂದ ಸರಕೆಲ್ಲ ಖಾಲಿ ಆಯಿತು. ಇವತ್ತು ಸ್ವಲ್ಪ ಕಡಿಮೆ ಇರೋದ್ರಿಂದ ಸ್ವಲ್ಪ ರೇಟ್ಸ್ ಎಲ್ಲ ತುಂಬ ಡಿಮ್ಯಾಂಡ್ ಇದೆ ಇವತ್ತು. ರೈತರಿಗೆ ನಿನ್ನೆ ಸ್ವಲ್ಪ ಮಾರ್ಕೆಟ್ ಡೌನ್ ಇರೋದ್ರಿಂದ ಇವತ್ತು ಸ್ವಲ್ಪ ಡಿಮ್ಯಾಂಡ್ ಆಯಿತು, ಅದರಿಂದ ನಿನ್ನೆ ಸ್ವಲ್ಪ ಬೇಸರವಾಗಿದ್ದರು, ಇವತ್ತು ಸ್ವಲ್ಪ ತುಂಬ ಖುಷಿಯಾಗಿದ್ದಾರೆ. ಇವತ್ತು ರೈತರು ಸ್ವಲ್ಪ ಖುಷಿಯಾಗಿದ್ದಾರೆ, ಕೊಂಡ್ಕೊಳ್ಳೋರು ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ, ಅವ್ರಿಗೆ ಸ್ವಲ್ಪ ಹೊಡೆದ ಬೀಳ್ತದೆ. ಈ ಫ್ಲವರ್ಸ್ ಇಲ್ಲಿಂದ ಆಂಧ್ರ ಕಡೆ ಎಲ್ಲ ಹೋಗುತ್ತೆ, ವಿಜಯವಾಡ ಹೋಗುತ್ತೆ, ಹೈದರಾಬಾದ್ ಹೋಗುತ್ತೆ, ಬಿಟ್ಟರೆ ಚೆನ್ನೈ ಹೋಗುತ್ತೆ, ಆಂಧ್ರ ಮತ್ತು ನಂದ್ಯಾಲ ಹೋಗುತ್ತೆ, ತುಮಕೂರು, ಬೆಂಗಳೂರು ಎಲ್ಲ ಕಡೆ ಹೋಗುತ್ತೆ. ನಿನ್ನೆ ಎಲ್ಲ ಶಾವಂತಿಗೆ 150, 160, 180 ರೂಪಾಯಿ ಇತ್ತು, ಅದೇ ಹೂವು ಇವತ್ತೆಲ್ಲ 300 ರೂಪಾಯಿ 320 ಈ ರೇಟ್ ಇದೆ. ಬನ್ನಿ, ಇಷ್ಟು ಡಬಲ್ ಆಗಿದೆ, ನಿನ್ನೆಗೂ ಇವತ್ತಿಗೂ ಜಾಸ್ತಿ ಆಗಿದೆ. ಇವತ್ತು ಸಂತಸ ತಂದಿದೆ. ಇವತ್ತು ನಿನ್ನೆ ಹೂವು ಜಾಸ್ತಿ ಬಂದಿರೋದ್ರಿಂದ ಸ್ವಲ್ಪ ರೇಟ್ಸು ಕಡಿಮೆ ಆಗಿತ್ತು, ಇವತ್ತು ಹೂವು ಕಡಿಮೆ ಇರೋದ್ರಿಂದ ರೇಟ್ಸ್ ಸ್ವಲ್ಪ ಜಾಸ್ತಿ ಆಗಿದೆ. ಸುನಿಲ್ ಅಂತ ಹೂವಿನ